ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ವಿಶೇಷವಾದ ಮತ್ತು ಅತಿ ಶಕ್ತಿಶಾಲಿಯಾದ ಆಂಜನೇಯನ ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೀವಿ ಈ ಮಂತ್ರವನ್ನು ಹೇಗೆ ಪಠಿಸಬೇಕು ಹಾಗೆಯೇ ಇದರಿಂದ ಏನೇನು ಲಾಭಗಳಾಗುತ್ತೆ ಎನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣಿಸ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಹೌದು ಆಂಜನೇಯನಿಗೆ ರಾಮನ ಮೇಲಿರುವ ಭಕ್ತಿ ಎಂಥದ್ದು ಎಂದು ಎಲ್ಲರಿಗೂ ತಿಳಿದಾದ ಈ ರೀತಿಯ ಭಕ್ತಿ ಯಾವ ಮನುಷ್ಯನಿಗೂ ಕೂಡ ದೇವರ ಮೇಲೆ ಇರಲು ಸಾಧ್ಯವಿಲ್ಲ ಎನ್ನಬಹುದು ಹಾಗಾಗಿ ಈ ಭಕ್ತಿ ನಮಗೆ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳಬಹುದು ಈ ರೀತಿಯ ಭಕ್ತಿಯಿಂದ ನಾವು ಆಂಜನೇಯನ ನಾಗಲಿ ಅಥವಾ ಯಾವುದಾದರೂ ನಮ್ಮ ಇಷ್ಟವಾದಂತಹ ದೇವರನ್ನ ನಾವು ಇದೇ ರೀತಿ ಭಕ್ತಿಯಿಂದ ಪೂಜೆ ಮಾಡಿದ್ವಿ ಎಂದರೆ ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಕೊನೆಯಾಗುತ್ತೆ ಎಂದು ಹೇಳಬಹುದು ಇನ್ನು ಖುದ್ದಾಗಿ ಆಂಜನೇಯನೇ ರಚಿಸಿರುವಂತಹ ಮಂತ್ರವಿದಾಗಿದೆ ಈ ಮಂತ್ರವನ್ನು ನೀವು ಭಕ್ತಿಯಿಂದ ಹೇಳಿಕೊಂಡು ಬಂದರೆ ಹಾಗೆಯೇ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಈ ಮಂತ್ರವನ್ನು ಪಠಿಸಿದರೆ ನಿಮಗೆ ತುಂಬಾ ಲಾಭಗಳಾಗುತ್ತೆ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಹಾಗೆಯೇ ನಿಮಗೆ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಇಚ್ಛೆಗಳು ಇದ್ರೂ ಕೂಡ ಈ ಮಂತ್ರವನ್ನು ಹೇಳುವುದರಿಂದ ಈಡೇರುತ್ತದೆ ಈ ಮಂತ್ರವನ್ನು ಹೇಗೆ ಹೇಳಬೇಕು ಅಂದರೆ ಮಂಗಳವಾರ ಅಥವಾ ಶನಿವಾರ ಈ ಎರಡು ದಿನ ಬಹಳ ವಿಶೇಷವಾದ ದಿನವಾಗಿದೆ ಈ ದಿನದಲ್ಲಿ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರಿಗೆ ದೀಪವನ್ನು ಹಚ್ಚಿ ಅಂದರೆ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿದ ನಂತರ ಈ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತದೆ ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರ ಯಾವುದು ಎಂದು ಕೇಳಿಸಿಕೊಳ್ಳಿ ಓಂ ನಮೋ ಹನುಮತೆ రుద్రావతారాయ సర్వశత్రు సంహరణాయ సర్వరోగాహారాయ సర్వవశీకరణాయ రుద్రావతారాయ స్వాహ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಜಪಿಸಲು ನಿಮಗೆ ಕಷ್ಟ ಅಂತ ಅನಿಸಿದ್ರೆ ನೀವು ಈ ಮಂತ್ರವನ್ನು ಕೇಳಿಸಿಕೊಂಡ್ರೂ ಕೂಡ ಈಗ ನಾವು ಹೇಳಿದವಲ್ಲ ಈ ಮಂತ್ರವನ್ನು ನೀವು ಕೇಳಿಸಿಕೊಂಡರೂ ಕೂಡ ನಿಮಗೆ ತುಂಬಾ ಪುಣ್ಯ ದೊರಕುತ್ತದೆ ಅಂತ ಹೇಳಬಹುದು ಅದಕ್ಕಾಗಿ ಈ ಮಂತ್ರವನ್ನು ಆದಷ್ಟು ಜಪಿಸಬೇಕು ಈ ಮಂತ್ರವನ್ನು ನೀವು ಭಕ್ತಿಯಿಂದ ಜಪಿಸುವುದರಿಂದ ಒಳ್ಳೆಯದಾಗುತ್ತೆ ನಿಮಗೆ ವಶೀಕರಣದ ಸಮಸ್ಯೆ ಇದ್ರೆ ಅಥವಾ ಅನಾರೋಗ್ಯದ ಸಮಸ್ಯೆಗಳಿದ್ರೆ ಅಥವಾ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಇದ್ರೂ ಕೂಡ ಅದೆಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ ಇದನ್ನು ನೀವು ಮಂಗಳವಾರ ಮತ್ತು ಶನಿವಾರ ನಿರಂತರವಾಗಿ ಎರಡರಿಂದ ಮೂರು ವಾರ ಮಾಡಿದ್ರು ಕೂಡ ಇದರ ಪ್ರಭಾವಗಳಾಗಿರಬಹುದು ಇದರ ಒಂದು ಬದಲಾವಣೆಗಳಾಗಿರಬಹುದು ನಿಮಗೆ ತಿಳಿದು ಬರುತ್ತದೆ ಧನ್ಯವಾದಗಳು